ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸವಿತಾ ಹೊಸಪೇಟೆ. ಇಂದು ನಾವು ನಿಮಗೆ ವಿಶೇಷವಾದ ವಿಭಿನ್ನವಾದ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಲಾ ಅಂಡ್ ಆರ್ಡರ್ ಕಾಪಾಡೋ ನಿಟ್ಟಿನಲ್ಲಿ PSI ಆನಂದ್ ಅವರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಒಬ್ಬ ಖಡಕ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ಖಡಕ್ ಅಧಿಕಾರಿ ನಮ್ಮ ಸಂಸ್ಥೆಗೆ ಬಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಅವರು ನೀಡಿದಂತಹ ಟಿಪ್ಸ್ ಗಳೇನೆಂದು ನೋಡ್ಕೊಂಡು ಬರೋಣ. ಕೂತ್ಕೊಂಡಿದ್ದೆ. ಸರ್, ನಾನು PSI ಆಗ್ಬೇಕಂತ.
ಅವರು ಇನ್ನೊಮ್ಮೆ ಹೇಳ ಅಂತಂದ್ರೆ, ಏ ಸರ್ ನಾನು ಪಿ ಎಸ್ ಐ ಆಗ್ಬೇಕು ಸರ್ ಅಂತಂದೆ ಫೈನಲ್ ಸ್ಟೇಜ್ ಮ್ಯಾಗ ಅಂತಂದ್ರೆ ಬಂದ ಇಲ್ಲಿ ನೋಡಿ ಇವನು ಒಬ್ಬನೇ ಸ್ಟೂಡೆಂಟ್ ನಾನು ಸ್ಟೂಡೆಂಟ್ ಪಿ ಎಸ್ ಐ ಆಗ್ತಾ ಇದ್ದಾನೆ ಅಂತಂದ್ರೆ ನನಗೆ ಬಹಳ ಖುಷಿ, ಒಂದು ಹೆಮ್ಮೆ ವಿಚಾರ ಅಂತ ಹೇಳಿದ್ರು. ಯಾಕಂತಂದ್ರೆ ಇವತ್ತು ಅವ್ರು ಹೇಳಿದ್ರು ನನ್ನ ಕುದುರಿ ಸರ್ ಅಂತ, ನಾನಿವತ್ತು 100 ಜನ ಪಿ ಎಸ್ ಐಗಳನ್ನ ರೆಡಿ ಮಾಡ್ಬೋದು, 100 ಜನ ಟೀಚರ್ಸ್ ಅನ್ನ ರೆಡಿ ಮಾಡ್ಬೋದು, ಬಟ್ ನಾನು ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಪಿ ಎಸ್ ಐ ಆಗ್ಬೇಕಂತಂದ್ರೆ ಅವ್ರು ಬಹಳ ಹೆಮ್ಮೆ ಅಂತ ಹೇಳಿದ್ರು ಅವ್ರು ನಮ್ಗೆ. ಯಾಕಂತಂದ್ರೆ ಇವತ್ತು ನಾವು ಪಿ ಎಸ್ ಐ ಆದ್ರೆ ಸಮಾಜದಲ್ಲಿ ಎಲ್ಲಾನು ಮಾಡ್ಬೋದು ನಾವು. ಇವತ್ತು ಎಷ್ಟೋ ಜನ ಬಡವರು ಪೊಲೀಸ್ ಸ್ಟೇಷನ್ ಬರ್ತಾರೆ, ನಮ್ದು ಈ ತರ ಸಮಸ್ಯೆ ಇದೆ, ಅಣ್ಣಾಂದಿ ಜಗಳ ಅಂತ ಬರ್ತಾರೆ, ಹೊಲ ಮನಿ ಜಗಳ ಅಂತ ಬರ್ತಾರೆ, ಅಥವಾ ಯಾವುದೇ ಒಂದು ರಾಜಕೀಯ ಇಶ್ಯೂ ಇರ್ತವೆ, ಎಲ್ಲ ಪ್ರತಿ ಒಂದು ಇಶ್ಯೂಗೂ ಸಮಸ್ಯೆ ಬಗೆಹರಿಸೋದು ಇವತ್ತು ಪೊಲೀಸ್. ಆದ್ರೂ ಕೂಡ ನಮ್ಮ ಸಮಾಜದಾಗ ಏನೋ ಒಂದು ಸಣ್ಣ ಒಂದು ಮಿಸ್ಟೇಕ್ ಇಲಾಖೆಯಿಂದ ಆದ್ರೆ ಯಾರೇ ಇವತ್ತು ನೋಡೋದು ಪಿಕ್ಚರ್ ತೋರಿಸಿರ್ತಾರೆ, ಹಿಂಗೆ ಜೂಮ್ ಮಾಡಿ ಅದು ರೆಡ್ ಮಾರ್ಕ್ ಆಗಿ ಹಿಂಗೆ ತೋರಿಸಿರ್ತಾರೆ. ಅದಕ್ಕೆ ನಾನು ಹೇಳಿದೆ ಸಮಾಜದಲ್ಲಿ ಒಳ್ಳೆ ನಮ್ಮ ಸುಮಾರು ಜನ ಮೀಡಿಯಾದವ್ರಿಗೆ ನಾನು ಏನು ಹೇಳ್ತೇನೆ ಅಂತಂದ್ರೆ, ಒಂದು ಕೆಟ್ಟ ಕೆಲಸ ತೋರಿಸೋದಕ್ಕಿಂತ ನಾವು ಪೊಲೀಸ್ ಇಲಾಖೆ 99% ನಾವು ಒಳ್ಳೆ ಕೆಲಸ ಮಾಡಿರ್ತೀವಿ, ಅದನ್ನ ಸಮಾಜಕ್ಕೆ ತೋರಿಸ್ರಿ, ಅದರಿಂದ ಸಮಾಜಕ್ಕೆ ಒಂದು ಪೊಲೀಸ್ ಮೇಲೆ ಒಳ್ಳೆ ಒಪಿನಿಯನ್ ಬರ್ತಕ್ಕಂತಂದ್ರೆ ಸುಮಾರು ಜನ ಕೇಳಿದ್ದೇನೆ. ನಾನು 2 ವರ್ಷ 9 ತಿಂಗಳು ಧಾರವಾಡ ರೋಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಸುಮಾರು ಕೆಲವೊಂದು ಇಶ್ಯೂ ಇತ್ತು ಅಲ್ಲಿ, ಯಾವ್ದೋ ಒಂದು SST ಲ್ಯಾಂಡ್ ಇಶ್ಯೂ ಇರ್ಬೋದು, ಅಥವಾ ಪೊಲಿಟಿಕಲ್ ಇಶ್ಯೂ ಇರ್ಬೋದು, ಅಥವಾ ಇನ್ಯಾವುದೋ ಇಲ್ಲೆಗಲ್ ಆಕ್ಟಿವಿಟೀಸ್ ಇರ್ಬೋದು. ನಾನು ಒಂದು ಇಲ್ಲಿವರೆಗೂ ಕೂಡ ನಾನು ಯಾವುದೇ ಮಿನಿಟ್ ಅಂತ ಗೊತ್ತಾ ಇಲಾಖೆಯಲ್ಲಿ ಒಂದು ಲೆಟರ್ ಹಾಕಿ, ಒಂದು ಆ ಕ್ಷೇತ್ರದ ಶಾಸಕರ ಲೆಟರ್ ಹಾಕಿ ಆಮೇಲೆ ನಾವು ಅಲ್ಲಿ ಹೋಗ್ಬೇಕಂತಂದು. ಬಟ್ ನನಗೆ ಇಲ್ಲಿವರೆಗೂ ಕೂಡ ಮಿನಿಟ್ ಅನ್ನು ನಾನು ಯೂಸೇ ಮಾಡಿಲ್ಲ ನನ್ನ ಆಫೀಸಲ್ಲಿ ಎಲ್ಲ ಪೋಸ್ಟಿಂಗ್. ಯಾಕಂತಂದ್ರೆ ನಾನು ಮೊದಲೇ ನನ್ನ ಕಂಡೀಷನ್ ಹಾಕಿ ಬರ್ತೀನಿ, ನಾನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಸ್ಟಾಪ್ ಆಗಬೇಕು, ಆಮೇಲೆ ನಾನು ಏನು ಫಾರ್ಮ್ ಡಿಸಿಷನ್ ತಗೊಂಡ್ರು ಕೂಡ ಅದಕ್ಕೆ ಯಾರು ಕೂಡ ತಕರಾರು ಮಾಡುವುದಿಲ್ಲ, ನಮ್ದು ಈ ಕಂಡೀಷನ್ ಮ್ಯಾಗ ನಾನು ಕೆಲಸ ಮಾಡೋದು, ಇಲ್ಲ ಅಂತಂದ್ರೆ ನನಗೆ ಏನು ಬೇಕಾದ್ರೆ ಹಾಕ್ರೆ ಅಲ್ಲಿ ಹೋಗಿ ಕೆಲಸ ಮಾಡ್ತೇನೆ ಅಂತ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಈಗ ನಾನು 9 ವರ್ಷ ಸರ್ವಿಸ್ ಅಲ್ಲ, ನಮ್ದು ಇದು ಬಹುಶಃ 5ನೇ ಜಿಲ್ಲೆ ಇರ್ಬೋದು, ನೆಕ್ಸ್ಟ್ ನಾನು ಹೋಗ್ತಾ 6ನೇ ಜಿಲ್ಲೆ. ಯಾಕಂತಂದ್ರೆ ಇಲಾಖೆಗೆ ಬಂದ್ರೆ ಏನ್ ಬೇಕಾದ್ರೆ ಕೆಲಸ ಮಾಡ್ಬೋದು. ಯಾಕಂತಂದ್ರೆ ಇಲ್ಲಿ ಸುಮಾರು ಜನ ನಾನು ನೋಡಿದಂಗೆ ಗ್ರಾಮೀಣ ಭಾಗದಿಂದ ಬಂದಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿದ್ರಿ, ಇಲ್ಲಪ್ಪ ನಾವು ಹಳ್ಳಿಗೆ ಹೋದ್ರೆ ಯಾವ ತರ ಓದ್ಬೇಕು, ಯಾವ ತರ ನಾವು ಸ್ಟಡಿ ಮಾಡ್ಬೇಕು ಅಂದ್ರೆ ಗೊತ್ತಿರಂಗಿಲ್ಲ ನಿಮಗೆ. ಈಗಿನ ನಾವು 2007 ಇಲ್ಲ ಅಂತ ಉತ್ತಮ ಮಟ್ಟದ ಯಾವುದೇ ರೀತಿ ಕೋಚಿಂಗ್ ಸೆಂಟರ್ ಇರ್ಲಿಲ್ಲ. ಇವತ್ ನಾವು ನೋಡಿದ್ರೆ ನನ್ನ ದಿನ ಇದೇ ರೋಡಿಂದ ಹೇಳೋದು ಎಷ್ಟು ಜನ ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಅಂತಂದ್ರೆ ಸುಮ್ನೆ ಬರಲ್ಲ ಯಾರು ಸ್ಟೂಡೆಂಟ್ಸ್, ಇಲ್ಲೊಂದು ಏನೋ ಒಂದು ಒಳ್ಳೆ ಕ್ವಾಲಿಟಿ ಶಿಕ್ಷಣ ಸಿಗ್ತಕ್ಕಂತಂದ್ರೆ ಮಾತ್ರ ಬರ್ತಾರೆ. ಬಸವರಾಜ ಸರ್ ಬಗ್ಗೆ ನಮ್ಗೆ ಆಮೇಲೆ ಅವ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು, ಯಾರು ಕೂಡ ಸಂಸ್ಥೆ ಬಗ್ಗೆ ಎಷ್ಟು ಹಗಲಿರಲು ಅಂದ್ರೆ ಕೆಲಸ ಮಾಡೋದಿಲ್ಲ ಗೊತ್ತಲ್ಲ ನಿಮ್ಗೆ. ಯಾಕಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಅವ್ರು ನಿಮ್ಗೆ ಯಾವಾಗ್ಲೂ ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಯಾಕೆ ಕಾಳಜಿ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನಿಮಗೆ ಪ್ರತಿ ಒಂದು ಇಂಚು ಇಂಚಲ್ಲೂ ನಿಮ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಗೊತ್ತಿರಲಿ ನಿಮ್ಗೆ, ನೀವು ಪ್ರತಿ ಒಂದು ನೀ ಹೆಂಗ್ ನಡೀತೀಯ, ನೀನು ಯಾರ ಜೊತೆ ಮಾತಾಡ್ತೀಯ, ಪ್ರತಿ ಒಂದು ಕಾಂಟ್ಯಾಕ್ಟ್ಸ್ ಇದೆ ಅವ್ರಿಗೆ ನಿಮ್ಗೆ ಗೊತ್ತಿರಲಿ. ನೀವು ಧಾರವಾಡ ಸಿಟಿಯಲ್ಲಿ ಎಲ್ಲಾದ್ರೂ ಅಡ್ಡಾಡಿದ್ರು ಕೂಡ ನಿಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಹಂಗ ಯಾವ ಇಂಟೆಲಿಜೆನ್ಸ್ ಕಲೆಕ್ಷನ್ ಮಾಡ್ತಾರೆ ಗೊತ್ತಿರಲಿ ನಿಮ್ಗೆ. ಯಾಕಂತಂದ್ರೆ ಒಂದು ಸಂಸ್ಥೆನ ಸುಮ್ನೆ ಈಗ ನಾನು ಒಂದು ಸಂಸ್ಥೆ ತೆಗಿಬಹುದು, ಬೇರೆ ಇನ್ನೊಬ್ರು ಯಾರು ಕೂಡ ಸಂಸ್ಥೆ ತೆಗಿಬಹುದು, ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ. ಆಮೇಲೆ ನೀವು ಇಲ್ಲಿ ಒಂದ್ಸಲ ಬಂದಾರಂತಂದ್ರೆ ಹೊರಗೆ ಹೋಗ್ಬೇಕಾದ್ರೆ ವಿಚಾರ ಮಾಡ್ಬೇಕು, ನಾನು ಇಲ್ಲಿ ಬಂದಾನಂತಂದ್ರೆ ಒಂದು ಹುದ್ದೆನ ತಗೊಂಡು ಹೋಗ್ಲೇ ಹೋಗ್ಬೇಕಂತಂದ್ರೆ ನೀವು ಒಂದು ಶಪಥ ಮಾಡಿ ಒಳಗೆ ಬರ್ಬೇಕು. ಇಲ್ಲ ಇಲ್ಲ ಅಂತಂದ್ರೆ ಸುಮ್ನೆ ನಾನು ನಮ್ಮ ಮನೆ ಕಳಿಸಾರ ತಿಂಗಳ ಒಂದು 1,000 ರೂಪಾಯಿ ಖರ್ಚು ಕೊಡ್ತಾರ, ಒಂದು ಕೋಚಿಂಗ್ ನಾನು ಮಾಡಿ ಮುಗಿಸಿ ಬರ್ತೇನೆ, ನಾನು ಪಿ ಎಸ್ ಐ ಕೋಚಿಂಗ್ ಇದ್ದೀನಿ, ನಾನು ಕೆ ಎಸ್ ಕೋಚಿಂಗ್ ಮಾಡ್ತೇನೆ, ನಾನು IAS ಕೋಚಿಂಗ್ ಮಾಡ್ತೇನೆ ಅಂದ್ರೆ ಆಗಲ್ಲ. ಅದು ಒಳಗೆ ಬರ್ಬೇಕಾದ್ರೆ ನಾವು ಒಂದು ಶಪಥ ತಗೋಬೇಕು. ಏನಂತಂದ್ರೆ ಈಗ ಒಂದು 300 ಜನ ಪಿ ಎಸ್ ಐ ರಿಕ್ರೂಟ್ಮೆಂಟ್ ಆಗಿದೆ ಅಂತಂದ್ರೆ ಅದ್ರಾಗ ಒಂದು ಪೋಸ್ಟ್ ನಂದ ಅಂತ ಅನ್ಕೊಂಡ್ಬೇಕು ನೀವು. ಆ ತರ ನೀವು ಏನಾದ್ರೂ ಹಠ ಸಾಧನೆ ಮಾಡಿ ಏನಾದ್ರೂ ನೀವು ಓದಿದ್ರೆ 100% ಆಗ್ತದೆ. ಅದಕ್ಕೆ ನಾನೇ ಉದಾಹರಣೆ, 2010 ಅಲ್ಲಿ ನಾನು ಪೋಸ್ಟ್ ಕನ್ಫರ್ಮ್ ಆಗಿದ್ದು, ನಂದು 2008 ಡಿಗ್ರಿ ಮುಗಿತು, ಜೂನ್ 21 2008 ನನ್ನ ಡಿಗ್ರಿ ಮುಗಿತು.
ಅವತ್ತು ರಾತ್ರಿನೇ ನಾ ಬಸ್ ಹತ್ತಿತ್ತು, ಎಕ್ಸಾಮ್ ಡಿಗ್ರಿ ಬರೆದು ಬಸ್ ಹತ್ತಿದ್ದೆ. ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ ತಕ್ಷಣ ನಾನು ಮಲ್ನಾಡ್ ಕೋಚಿಂಗ್ ಸೆಂಟ್ರಲ್ಲಿ ಅಡ್ಮಿಷನ್ ತಗೊಂಡೆ. ತಗೊಂಡು 3 ತಿಂಗಳು ನಾನು ಕೋಚಿಂಗ್ ತಗೊಂಡೆ. ಅದನಂತರ ನಾನು ಬೆಂಗಳೂರಲ್ಲೇ ಇದ್ಕೊಂಡು ಹೋದೆ. ಅವಾಗ ಮೆಂಟಲ್ ಎಬಿಲಿಟಿ ಅಂತಂದು ಪಿ ಎಸ್ ಐ ಎಕ್ಸಾಮ್ಗೆ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ 30% ಮೆಂಟಲ್ ಎಬಿಲಿಟಿ ಈ ಸಲ ಪ್ಯಾಟರ್ನಲ್ಲಿ ಇದೆ ಅಂತಂದು ಪಿ ಎಸ್ ಐ ಪ್ಯಾಟರ್ನ್ ಬಂತು. ಅವಾಗ ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಹೋಗಿದ್ದು ಮೆಂಟಲ್ ಎಬಿಲಿಟಿ ಟಕ್ ಮಟ್ಟಿಗೆ ಬಿಡಿಸ್ತಿದ್ವಿ ನಾವು. ಅವಾಗ ನಮ್ಗೆ ಮೆಂಟಲ್ ಎಬಿಲಿಟಿ ಸ್ವಲ್ಪ ಸಮಸ್ಯೆ ಆಗಬೇಕಿತ್ತು. ಇದನ್ನ ಹೆಂಗ್ ಮಾಡೋದು? ಆಮೇಲೆ ಮಂಜುನಾಥ್ ಬಾಡಿಗೆ ಅಂತ ಗೊತ್ತಿರ್ಬೋದು. ಮಂಜುನಾಥ್ ಬಾಡಿಗೆ ಸರ್ ಅವಾಗ ಅವ್ರ ಮುಗೋಳ ತಾಲೂಕು ಅಥವಾ ಏನೋ ಜಮಖಂಡ್ ತಾಲೂಕು ಅನ್ಸ್ಕೊಳ್ಬೋದು. ಮುಗೋಳ ತಾಲೂಕು ಹತ್ರ ಅವ್ರ ಊರು. ಅವ್ರು ನಮ್ಗೆ ಪರಿಚಯ ಮಾಡ್ಬೋದು, ಸರ್ ನಮ್ಗೆ ಈ ತರ ಸಮಸ್ಯೆ ಆಯ್ತದೆ, ಹೆಂಗ್ ಮಾಡ್ಬೇಕು ಇದ ನೀವು ವಿಜಯನಗರಪ್ಪನೇ ಅಲ್ಲಿ ನಮ್ಮ ಮನೆಯಲ್ಲಿ ಹೇಳ್ಕೊಡ್ತೀನಿ ಅಂತಂದ್ರು. ಸರ್ ವಿಜಯನಗರ ದೂರ ಆಗುತ್ತೆ ಹೆಂಗ್ ಬರ್ಬೋದು? ನೋಡಪ್ಪ ಕಲಿಬೇಕಂತಂದ್ರೆ ನೀನು ಎಲ್ಲಾದ್ರೂ ಹುಡ್ಕೊಂಡು ಬರ್ಬೇಕು ಅಷ್ಟೇ ಅಂತಂದ್ರು. ಆಯ್ತು ತಗೋರಿ ಸರ್ ಅಂತಂದ ನಾನು ಮಧ್ಯಾಹ್ನ ಮಲ್ನಾಡ್ ಕೋಚಿಂಗ್ ಸೆಂಟರ್ ಹೋಗ್ತಿದ್ದೆ. 5 ಗಂಟೆಗೆ ಕ್ಲಾಸ್ ಮುಗಿತಿತ್ತು. ಅಲ್ಲಿಂದ ಯಶವಂತಪುರದಿಂದ ವಿಜಯನಗರ ಬಸ್ 401 ಬಸ್ ಹತ್ತಿ ನಾನು ಮನೋಹರ್ ಸ್ಟಾಪಲ್ಲಿ ಇಳ್ಕೋತಿದ್ದೆ. ಅಲ್ಲಿಂದ 2 ಕಿಲೋಮೀಟರ್ ಬೈ ವಾಕ್ ನಾನು ಹೋಗಿ ಮಂಜುನಾಥ್ ಬಾಡಿಗೆ ಸರ್ ಮನೆಗೆ ಹೋಗ್ತಿದ್ದೆ. ಅಲ್ಲಿ ಹೋಗಿ 7 ಗಂಟೆಯಿಂದ 9 ಗಂಟೆವರೆಗೆ 2 ತಾಸು ಮೆಂಟಲ್ ಎಬಿಲಿಟಿ ಕಲಿತು ಮತ್ತೆ ವಾಪಸ್ ರಿಟರ್ನ್ ಅದೇ ಬಸ್ 401 ಬಸ್ ಹತ್ಕೊಂಡು ಯಶವಂತಪುರದಲ್ಲಿ ಬಂದು ಇಳ್ಕೋತಿದ್ದೆ ರಾತ್ರಿ 11 ಗಂಟೆ. ನಾನು ತೀವ್ರವಾದ ಶೀತ ಡೇಲಿ ಮೆಂಟಲ್ ಎಬಿಲಿಟಿ ಕ್ಲಾಸ್ಗೆ ಹೋಗೋದು, ಮಲ್ನಾಡ್ ಕೋಚಿಂಗ್ ಸೆಂಟರ್ ಹೋಗೋದು. ಹೋಗಿ ಎಲ್ಲಾನು ಕಂಪ್ಲೀಟ್ ಒಂದ್ಸಲ ಸ್ಟಡಿ ಮಾಡಿ 6 ಮಂತ್ ನಂದು ಇದು ಎಲ್ಲಾನು ಬೇಸಿಕ್ ಫೌಂಡೇಶನ್ ನಾನು ತಗೊಂಡೆ. 6 ಮಂತ್ ಆದ್ಮೇಲೆ ನಾನು ಆಕ್ಚುಲಿ ಕೆ ಎಸ್ ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಆಮೇಲೆ ಪಿ ಎಸ್ ಐ ಕನ್ಫರ್ಮ್ ಆದ್ಮೇಲೆ ಪಿ ಎಸ್ ಐ ಎಕ್ಸಾಮ್ಗೆ ನಾನು ಕಾನ್ಸಂಟ್ರೇಟ್ ಮಾಡಿದೆ. ಅವಾಗ ನನಗೆ ನನ್ನ ಜೊತೆ 12 ಜನ ಸ್ಟೂಡೆಂಟ್ಸ್, ನನ್ನ ಜೊತೆ 12 ಜನ ಫ್ರೆಂಡ್ಸ್ ಇದ್ರು. ನಾವು 4 ರೂಮಲ್ಲಿ ಇದ್ದೀವಿ. 12 ಜನ ಫ್ರೆಂಡ್ಸ್ ನಾವು ಡೇಲಿ ಕುತ್ಕೊಂಡು ನಾವೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ವಿ. ನಾವು ಏನ್ ಕೋಚಿಂಗ್ ಸೆಂಟರ್ ಅಲ್ಲಿ ಏನ್ ಕೊಟ್ಟಿದ್ರಲ್ಲ ಆ ಮಟೀರಿಯಲ್ ತಗೊಂಡು ನಾವು ಡೇಲಿ ಕ್ವಶನ್ ಪೇಪರ್ ನಾವೇ 25 ಕ್ವಶನ್ ತೆಗೆದಿದ್ವಿ. ನಾವೇ ಎಕ್ಸಾಮ್ ವ್ಯಾಲ್ಯೂಯೇಷನ್ ಮಾಡ್ತಿದ್ವಿ, ನಾವೇ ರಿಸಲ್ಟ್ ಕೊಡ್ತಿದ್ವಿ. ಇದರಲ್ಲಿ ಪ್ರತಿ ವಾರನು ಒಬ್ಬರು ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ವಿ. ತದನಂತರ ಎಕ್ಸಾಮ್ ಕಂಡಕ್ಟ್ ಆದ್ಮೇಲೆ ನಾವು ನೆಕ್ಸ್ಟ್ ಯಾರು ಯಾವ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಒಬ್ರು ಜಿಯಾಗ್ರಫಿ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಒಬ್ರು ಹಿಸ್ಟ್ರಿ ಎಕ್ಸಾಮ್ ಅಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರ್ತಾರೆ, ಒಬ್ರು ಮೆಂಟಲ್ ಎಬಿಲಿಟಿ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಈ ರೀತಿ ಅವ್ರಿಗೆ ಕ್ಲಾಸ್ ಮಾಡ್ಲಿಕ್ಕೆ ಹೇಳ್ತಿದ್ವಿ ನಾವು. ಅಲ್ಲೇ ನಮ್ಮ ರೂಮ್ ಅಲ್ಲಿ ಕ್ಲಾಸ್ ಮಾಡಿಸ್ಕೋತಿದ್ವಿ ನಾವು, ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿದ್ರು ಕ್ಲಾಸ್. ಈ ತರ ನಾವು ಗ್ರೂಪ್ ಸ್ಟಡಿ ಮಾಡ್ತಿದ್ವಿ. ಗ್ರೂಪ್ ಸ್ಟಡಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಯಾವುದೇ ಎಜುಕೇಶನ್ ಇರಲ್ಲ. ಆಮೇಲೆ ನಾವು ಫ್ರೀ ಆಗಿ ಪ್ರತಿಯೊಂದು ಕೂಡ ವಿಷಯ ಬಗ್ಗೆ ನಾವು ಸಮಗ್ರವಾಗಿ ತಿಳಿದುಕೊಳ್ಬಹುದು. ಈಗ ಕೆಲವೊಂದ್ಸಲ ಏನಾಗ್ತೈತಿ, ನಾನು ಏನಾದ್ರೂ ಕ್ವಶನ್ ಕೇಳಿದ್ರೆ ಎಲ್ಲಪ್ಪ ಎಲ್ಲರೂ ನಂಗೆ ಬಿಡ್ತಾರ ಅಂತಂದ್ರೆ ಕೆಲವೊಂದು ಜನಕ್ಕೆ ಎಜುಕೇಶನ್ ಇರುತ್ತೆ. ಬಟ್ ನಾವು ರೂಮ್ ಅಲ್ಲೇನೆ ಈ ತರ ಒಂದು ಎನ್ವೈರನ್ಮೆಂಟ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ತದನಂತರ ಎಲ್ಲರೂ ಕೂಡ ಫಿಸಿಕಲ್ ಎಕ್ಸಾಮ್ ನಾವು ಪಾಸ್ ಆದಿವಿ. ಫಿಸಿಕಲ್ ಎಕ್ಸಾಮ್ ಕೂಡ 12 ಜನ ಸೇರಿ ನಾವು ಬೆಂಗಳೂರು ಸ್ಟೇಡಿಯಂ ಅಲ್ಲಿ ಓಡ್ತಿದ್ವಿ, ರನ್ನಿಂಗ್ ಮಾಡ್ತಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಕರೆಕ್ಟ್ ಶಾರ್ಪ್ 6:00 ಒನ್ ಅವರ್ ರನ್ನಿಂಗ್ ಮಾಡೋದು ಕಂಟಿನ್ಯೂ. ಒಂದ್ಸಲ ಸ್ಟಾರ್ಟ್ ಮಾಡಿದ್ರು ರನ್ನಿಂಗ್, 1 ಅವರ್ ಕಂಟಿನ್ಯೂ ರನ್ನಿಂಗ್, ಟೈಮ್ ಇಲ್ಲ ಏನಿಲ್ಲ, 1 ಅವರ್ ಮುಗಿತಾ ಸೀದಾ ಬಂದ್ಬಿಡು. ಆಮೇಲೆ ಈ ತರ ನಮ್ದು ಡೈಲಿ ಆಕ್ಟಿವಿಟೀಸ್. ತದನಂತರ ಎಲ್ಲ ಕೂಡ ಫಿಸಿಕಲ್ ಕ್ವಾಲಿಫೈಡ್ ಆದವು, ಎಲ್ಲ ಎಕ್ಸಾಮ್ ಬರ್ದಿವಿ. ಎಕ್ಸಾಮ್ ಅಲ್ಲಿ ನಾವು 11 ಜನ ಸೆಲೆಕ್ಟ್ ಆದ್ವಿ. 12 ಜನದಲ್ಲಿ 11 ಜನ ಸೆಲೆಕ್ಟ್ ಆದ್ವಿ. ಇಲ್ಲಿ ನಿಮ್ಮನ್ನ ನಾವು ಮೊದಲು ನಾವೇ ಓನ್ ಆಗಿ ಆತರ ಪ್ರಿಪರೇಷನ್ ಆಗ್ತಿದ್ವಿ. ಬಟ್ ನಿಮ್ಮ ಯುನಿಕ್ ಟ್ರೀಮ್ ಅಲ್ಲಿ ಏನಾಗ್ತದೆ ಅಂದ್ರೆ ಅವರೇ ನಿಮ್ಮನ್ನ ರೆಡಿ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಇನ್ನೂ ಈಜಿ ಅಂದ್ರೆ ನೀವು ಪಿ ಎಸ್ ಎಫ್ ಬಿಟ್ ಕೆ ಎಸ್ ಎಕ್ಸಾಮ್ ಪಾಸ್ ಆಗ್ಬಹುದು. ಯಾಕಂದ್ರೆ ಆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಇದೆ.
ಇವಾಗ ಚೆನ್ನಾಗಿ ಕಲಿತು ನೀವೇನಾದರೂ ನಾವು ಬಂದಂತ ಒಂದು ಯಾವ ಕೆಲಸಕ್ಕಾಗಿ ಬಂದಿದ್ದೀವಿ, ನಾವು ಏನ್ ಮಾಡ್ಬೇಕಂತ ಬಂದಿದೀವಲ್ಲ ಅದನ್ನ ನೀವು ಅಚೀವ್ಮೆಂಟ್ ಮಾಡಬಹುದು. ಇಲ್ಲಿ ನಾನು ರಿಯಲ್ ಏನಾಗ್ತಾ ಇದ್ದೇನೆ ಅಂತಂದ್ರೆ, ನಾನು ಓದುವಂತ ಸಂದರ್ಭದಲ್ಲಿ ಏನಾದ್ರೂ ಇಂಥ ಕೋಚಿಂಗ್ ಸೆಂಟರ್ ಇದ್ರೆ ನಾನು ಇವತ್ತು ಏನಾದ್ರೂ ಕೆ ಎಸ್ ಅಥವಾ ಇನ್ನೊಂದು ಯಾವುದೇ ದೊಡ್ಡ ಉದ್ಯೋಗ ಹೋಗ್ತಿದ್ನ ಅಂತಂದ್ರೆ ನನಗೆ ಈಗ ಅನ್ಸಾಗುತ್ತೆ. ಯಾಕಂದ್ರೆ ಅವ್ರು 2007 ಅಲ್ಲಿ ನನಗೆ ಈ ಏರಿಯಾ ಬಹಳ ಚೆನ್ನಾಗಿ ಗೊತ್ತು, ನನಗೆ ಧಾರವಾಡ ಬಹಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು 2007 ಅಲ್ಲಿ ನಾನು ಧಾರವಾಡದಲ್ಲಿ ಅಡ್ಡಾಡೋದು ಯಾವುದು ಒಂದು ಸಂದರ್ಭ ಒಂದು ಸಂಖ್ಯೆ ನಾವು ಯಾವುದು ಬಿಟ್ಟಿಲ್ಲ, ಆ ಸಂಖ್ಯೆ ಹೇಳಿದೀವಿ. ಬಟ್ ತದನಂತರ ನಮ್ಮ ಜೀವನದಲ್ಲಿ ನಾವು ಯಾವ ತರ ಸೀರಿಯಸ್ನೆಸ್ ತಗೊಂಡಿದ್ವಿ ಅಂತಂದ್ರೆ, ನಾನು ಒಂದು ವರ್ಷದಲ್ಲಿ ಒಂದು ಯಾವ್ದಾದ್ರು ಒಂದು ಒಳ್ಳೆ ಪೋಸ್ಟ್ ತಗೊಳ್ಬೇಕಂತ ಒಂದು ನಿರ್ಧಾರ ಮಾಡಿ ಬೆಂಗಳೂರಿಗೆ ಹೋಗಿದ್ದಾನೆ. ಯಾಕಂತಂದ್ರೆ ಒಂದು ಸಲ ನಾವು ಒಂದು ಡಿಸಿಷನ್ ತಗೋಬೇಕಾದ್ರೆ ವಿಚಾರ ಮಾಡ್ಬೇಕು, ಇದು ನಾನು 100% ಮನೆ ಮಾಡ್ತೇನೆ ಮತ್ತೆ ಇದನ್ನ ನಾನು ಪೋಸ್ಟ್ ತಗೊಂಡೇ ತಗೋತೇನೆ ಅಂತ ಒಂದು ನಿರ್ಧಾರ ಮಾಡಿದ್ರೆ ಇವತ್ತಿಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ರಲ್ಲ, ನೀವು ಎಲ್ಲರೂ ಕೂಡ ಒಂದು ಪಿ ಎಸ್ ಎಫ್ ಪೋಸ್ಟ್ ತಗೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ನೀವು ಒಂದ್ಸಲ ಮನ್ಸು ಮಾಡಿ ಈ ಸಂದರ್ಭದಲ್ಲಿ ನೀವು ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಮೇಡಮ್ ಹೇಳಿದ್ರೆ ಅವಾಗಲೇ ನೀವು ಮೊಬೈಲ್ಗೆ ಒಂದು ತಾಸು 2 ತಾಸು ಸ್ಪೆಂಡ್ ಮಾಡ್ತೀರಂತ. ನಾನು 2012 ಮೊಬೈಲ್ ಯೂಸ್ ಮಾಡಿಲ್ಲ, ನಮ್ಮ ಮನೆಯಲ್ಲಿ ನನ್ನ ಸೆಲೆಕ್ಷನ್ ಆದ್ಮೇಲೆ ಖುಷಿಗೆ 5000 ರೂಪಾಯಿ ಒಂದು ಮೊಬೈಲ್ ಸೆಟ್ ಕೊಡ್ಸಿದ್ರು. ನಾನು ಅಲ್ಲಿವರೆಗೆ ನನ್ನ ಮೊಬೈಲ್ ಹೆಂಗಿರ್ತದೆ ಅಂತ ನಾನು ಯೂಸ್ ಮಾಡಿಲ್ಲ. ನನಗೆ ಮನೆಯಲ್ಲಿ ಫೋನ್ ಬರ್ಬೇಕಾದ್ರೆ ನಮ್ಮ ತಂದೆಯವ್ರು ಫೋನ್ ಮಾಡ್ತಿದ್ರು, ಒಂದ್ಸಲ ವಾರಕ್ಕೊಂದ್ಸಲ ನನಗೆ ಫೋನ್ ಮಾಡ್ತಿದ್ರು. ನಾನೊಂದು ನಮ್ಮ ಬಿಲ್ಡಿಂಗ್ ಅಲ್ಲಿ ಇರ್ತಕ್ಕಂಥ ರೂಮ್ ಅಲ್ಲಿ ಒಂದು ಲ್ಯಾಂಡ್ಲೈನ್ ನಂಬರ್ ಇತ್ತು, ಓನರ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ ನಾನು ಈ ಗಂಟೆಗೆ ನಂದು ಇವತ್ತು ಒಂದು ಫೋನ್ ಬಂದದ ಸರ್ ಫೋನ್ ಬಂದ ಕರೀರಿ ಸರ್ ಅಂತ. ಅವಾಗ ಅವ್ರು ಫೋನ್ ಮಾಡ್ತಿದ್ರು ನಮ್ಮ ತಂದೆಯವರು, ಸಂಡೆ 9 ಗಂಟೆಗೆ ಮಾರ್ನಿಂಗ್ ಫೋನ್ ಮಾಡ್ತಿದ್ರು ನನಗೆ ನಮ್ಮ ತಂದೆ. ಅವಾಗ ನಾವು 9 ಗಂಟೆ ಆಯ್ತಾರೆ ಹೋಗಿ ಅಲ್ಲಿ ಕರ್ಕೊಂಡು ಕೂರ್ತಿದ್ದೆ, ಅವ್ನು 5 ನಿಮಿಷ ಮಾತಾಡ್ತಿದ್ದೆ ಅಂತಂದ್ರೆ ನಮಗೆ ಫೋನ್ ತಗೋಲಿಕ್ಕೆ ಆಗ್ತಾ ಇಲ್ಲ ಅಂತಂದು ಹೇಳ್ತಾಯಿಲ್ಲ, ಬಟ್ ನಾನು ಆ ಥರ ನಾನು ಡಿಸಿಷನ್ ತಗೊಂಡಿದ್ದೆ. ಯಾಕಂತಂದ್ರೆ ನಾವು ಫೋನ್ ತಗೋದು ಆಮೇಲೆ ಸುಮ್ಮನೆ ಸ್ಟೈಲ್ ಆಗಿ ಹೋಗೋದು ಅವೆಲ್ಲ ಕೂಡ ನಮ್ಮ ಜೀವನದಲ್ಲಿ ಯಾವಾಗ ಕೂಡ ನಾನು ಇಷ್ಟಪಡೋದಿಲ್ಲ. ನಾನು ಒಂದು ಜೀವನದಲ್ಲಿ ಒಂದು ಅಂಕಕ್ಕೆ ಬಂದ್ಮೇಲೆ ಏನಾದ್ರೂ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನನ್ನ ಜೀವನದಲ್ಲಿ ಏನು ಕೂಡ ಸಾಧನೆ ಮಾಡಿಲ್ಲ ಅಂತಂದ್ರೆ ಇವತ್ತು ನಾನು ಫೋನ್ ತಗೊಂಡು ಒಂದು ಬೈಕ್ ತಗೊಂಡು ಅಡ್ಡಾಡೋದು ಜೀವನದಲ್ಲಿ ಅಷ್ಟೇನು ಒಳ್ಳೇದಂತ ನನ್ನ ಒಂದು ಪ್ರಿನ್ಸಿಪಲ್. ಯಾಕಂತಂದ್ರೆ ಸಾಧನೆ ಎಂಬುದು 20 ಅಥವಾ 18 ರಿಂದ 25 ವರ್ಷ ಅಥವಾ 30 ವರ್ಷ ಅಂತ ನಾನು ಹೇಳ್ಬೋದು. ನೀವು ಈ ಸಂದರ್ಭದಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ತಿರಲ್ಲ ಅದು ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ನೀವು ಜೀವನದಾಗ ಏನಾದ್ರೂ ಬದಲಾವಣೆ ಆಗ್ಬೇಕಂತಂದ್ರೆ 18 ರಿಂದ 30 ವರ್ಷದ ಒಳಗೆ ನಿಮ್ಮ ಜೀವನದ ರೂಢಿಯನ್ನೇ ಅಥವಾ ನಿಮ್ಮ ಲೈಫ್ ಸ್ಟೈಲ್ ನೀವು ಚೇಂಜ್ ಮಾಡ್ಕೋಬಹುದು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆ ಸಂದರ್ಭದಲ್ಲಿ ಅಂತ ಒಂದು ಶಕ್ತಿ ಇರುತ್ತೆ, ಆ ಶಕ್ತಿ ಆಮೇಲೆ ಹಾಳಾಗ್ಲಿಕ್ಕೂ ಕೂಡ ಇದೇ ಏಜ್ ಕಾರಣ. 18 ರಿಂದ 30 ವರ್ಷದ ಒಳಗೆ ನೀವು ಏನ್ ಬೇಕಾದ್ರೂ ಕೂಡ ಹಾಳಾಗಿ 3 ನಂಬರ್ ಅಂತ ಗೊತ್ತಾ ನಮ್ಮ ಮರಾಠಿ ಒಂದು ಮರಾಠಿ ಲ್ಯಾಂಗ್ವೇಜ್ ಅದು ಹಿಂದಿ ಲ್ಯಾಂಗ್ವೇಜ್ ಏ ಅವೆಲ್ಲ ಪೂರ 3 ನಂಬರ್ ಬಂದಂತ ಅಂತಂದ ಅಂದ್ರೆ ಪೂರ್ತಿ ಎಲ್ಲ ಹಾಳಾಗ್ಲಿ ಅಂತಂದಂಗೆ. ಆಮೇಲೆ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಿದ್ರೆ ಏ ಅವ್ 1 ನಂಬರ್ ಹೊಡೆದಂತ ಸ್ವಲ್ಪ ಮರಾಠಿ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ಮರಾಠಿ ಲ್ಯಾಂಗ್ವೇಜ್ ನಾವು ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ಆದ್ರೆ ನೀವು ಇಲಾಖೆ ಬಂದ ಮೇಲೆ 2 ನಂಬರ್ ಅಂತ ಏನಮ್ಮ ಗೊತ್ತಾಗ್ತೈತಿ, ಅದನ್ನ ಬಹಳ ಬಿಡಿಸೋದು ಬೇಡ. ನೀವು ಒಂದು ಯಾವ್ದಾದ್ರು ಸಬ್ಜೆಕ್ಟ್ ತಗೊಂಡ್ರೆ ಈ ಇಂಗ್ಲಿಷ್ ಅಲ್ಲಿ ಒಂದು ಗ್ರಾಮರ್ ಅಲ್ಲಿ WH ಕ್ವೆಶನ್ಸ್ ಅಂದ್ರೆ ಗೊತ್ತಾಗ್ಲಿ ಹೌದು ಎಷ್ಟಿದಾವ 8 ಹೌದಾ. ಒಂದ್ ಸಬ್ಜೆಕ್ಟ್ ತಗೋಬೇಕು, ಫಾರ್ ಎಕ್ಸಾಂಪಲ್ ಬಸವರಾಜ್ ಬಂಗಾರಿ ಸರ್ ಹೌದಾ, ಬಸವರಾಜ್ ಬಂಗಾರಿ ಸರ್ಗೆ 8 ಕ್ವಶನ್ ಹಾಕ್ಬೇಕು ನೀವು ಏನಂತಂದ ಸರ್ ಬೆನ್ ಧಾರವಾಡಕ್ಕೆ ಯಾವಾಗ ಬಂದ್ರೆ ಸರ್ ವಿಚ್ ಯಾವ್ದು ಯಾವಾಗ ಎಲ್ಲಿ ಏನು ಅಂತಂದ ಏನ್ WH ಕ್ವಶನ್ಸ್ ಇದಲ್ಲ ಅದನ್ನ 8 ಕೂಡ ಅವ್ರಿಗೆ ಕ್ವಶನ್ ಮಾಡಿದ್ರೆ ಅಂದ್ರೆ ಅದೊಂದು ಸಬ್ಜೆಕ್ಟ್ ಬಸವರಾಜ್ ಬಂಗಾರಿ ಸರ್ ಅಂತಂದ್ರೆ ಒಂದು ಸಬ್ಜೆಕ್ಟ್ ಆ 8 ಕೂಡ ಕ್ವಶನ್ಸ್ ನೀವು ಆ ಒಂದು ಪ್ರಶ್ನೆಗೆ 8 ಕ್ವಶನ್ಸ್ ಹಾಕಿದ್ರೆ ಅಂದ್ರೆ ಒಂದ್ ಸಬ್ಜೆಕ್ಟ್ಗೆ 8 ಕ್ವಶನ್ ಹಾಕಿದ್ರೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವ್ದು ಕೂಡ ಮಿಸ್ ಆಗಲ್ಲ. ನೀವು ಏನಂತೀರಿ ಎಕ್ಸಾಮ್ ಬರ್ತ್ಮೇಲೆ ತಗೋ ನಾನು ಓದಿದ್ನಪ್ಪ ಬರೀ ಇಸ್ವಿಯಾಸ ಓದಿದ್ನೆ ಅದ್ ಡೇಟ್ ಓದಿದಿಲ್ಲ ಅಂತಂದು ಬಂದ್ಬಿಡ್ತೇನೆ. ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ ಪಕ್ಕಾ ಪರ್ಟಿಕ್ಯುಲರ್ ಸುಮ್ಮನೆ ನಾನು ಕಾಟಾಚಾರ ಓದ್ತೀನಿ ನಾನು ಓದಿದ್ದೀನಿ ಅಂದ್ರೆ ಆಗಲ್ಲ. ಡೇಟ್ ಕೂಡ ಪಕ್ಕಾ ನೆನಪಿರ್ಬೇಕು
ಈಗಿನ ಸಂದರ್ಭದಲ್ಲಿ. ಅದಕ್ಕೆ ನಾನು ಹೇಳೋದು, ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇರ್ತಕ್ಕಂತ ಒಂದು WH ಕ್ವಶನ್ಸ್ ಏನಿರಲ್ಲ, ಒಂದು ಸಬ್ಜೆಕ್ಟ್ಗೆ ನೀವು ಕ್ವಶನ್ ಮಾಡ್ಕೊಳ್ಳಿ. ಈಗ ನನಗೆ ಗೋರ್ಮೆಂಟ್ ಚೇಂಜಸ್ ಆಯ್ತು, ಗೋರ್ಮೆಂಟ್ ಚೇಂಜಸ್ ಆದ್ಮೇಲೆ ಕೆಲವೊಂದು ಇಶ್ಯೂ ರೈಸ್ ಅದು. ಈಗ ಕೆಲವೊಂದು MLA ಒಟ್ಟಿಟ್ಟೋದ್ರು, ಕೆಲವೊಂದು ಜನ ಇಲ್ಲ ನನಗೆ ಮತ್ತೆ ಇರ್ಬೇಕಂದ್ರು, ಕೆಲವೊಂದು ಜನ ನನಗೆ ಮುಖ್ಯ ಹುದ್ದೆಗಳು ಇರ್ಬೇಕಂತಂದ್ರು, ಇಂಥವ್ ಮೇಜರ್ ಇಶ್ಯೂ ಏನಿರ್ತಾವಲ್ಲ ಆ ಇಶ್ಯೂ ಕೂಡ ನಿಮ್ಮಲ್ಲಿ SA ರೈಟಿಂಗ್ ಬರ್ತಾವು. ನೀವು ಔಟ್ ಕಾನ್ಸಂಟ್ರೇಟ್ ಮಾಡಿ ಯಾವ ತರ ಮಾಡ್ಬೇಕು ಸರ್, ನನಗೆ SA ಬರೆಯಕ್ ಬರಲ್ಲ ಸರ್, ಹೆಂಗ್ ಮಾಡ್ಬೇಕು ಸರ್ ಅಂತ ಕೆಲವೊಂದು ಜನಕ್ಕೆ ಸಮಸ್ಯೆ ಮಾಡೋದು. SA ಬರೋದು ಬಹಳ ಈಜಿ, ನೀವು ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂತ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ಬಹಳ ಈಜಿ ಅದು. ಯಾಕಂತಂದ್ರೆ ಒಂದು ಸ್ಟೋರಿ ಏನಂತಾರ ಹಳೆ ಹಾಕ್ಬಿಟ್ಟು ಒಂದು ಹೇಳ್ತಿರ್ತಾರೆ ನೋಡ್ಬೇಕು, ಏ ಅವ್ ಹಂಗಿದ್ದ ಅವ್ ಹಿಂಗ್ ಬಂದ ಅವ್ ಆ ಲೆವೆಲ್ ತಗೊಂಡ್ ಬಗ್ಗೆ ಎಲ್ಲ ಗೊತ್ತ ನಮ್ಗೆ ಅನ್ಕೊಂಡು. ನೀವು SA ರೈಟಿಂಗ್ ಅನ್ನ ಹಂಗೆ ತಿಳ್ಕೊಬೇಕು, ಒಂದ್ ಸಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಒಂದ್ ಸಲ ಹೆಂಗ್ ತಿಳ್ಕೊಳ್ರಿ, ಅದಕ್ಕೂ ಕೂಡ ನೀವು WH ಕ್ವಶನ್ಸ್ ಅನ್ನ ನೀವು ಹಾಕೋಬೇಕು. ನೀವು ಒಂದ್ 8 WH ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನಿಮ್ಮ ಜೀವನದಲ್ಲಿ ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡಿರುತ್ತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದ್ ಕ್ವಶನ್ ಗೆ ಬೇಕಾದ ಆನ್ಸರ್ ಅಂದ್ರೆ ಆಪ್ಷನ್ಸ್ ಇಲ್ಲಿ ಮಿಸ್ ಆಗುದೇ ಇಲ್ಲ. ನೀವು ಬೇಕಾದ್ರೆ ಇದನ್ನ ಇವತ್ತೇ ನೀವು ಸ್ಟಾರ್ಟ್ ಮಾಡ್ರಿ, WH ಕ್ವಶನ್ಸ್ ಹಾಕೋದನ್ನ ಯಾವ್ದು ಕೂಡ ಮಿಸ್ ಆಗಲ್ಲ, ಬೇಕಾದ ಕ್ವಶನ್ಸ್ ಕೇಳೋದು. ಆದ ಕಾರಣ ಯಾಕಂತಂದ್ರೆ ನಾವು ಎಲ್ಲ ಜೀವನದಲ್ಲಿ ಎಷ್ಟು ಓದ್ತಿರ್ತೇವೆ, ಸುಮಾರು ಬುಕ್ಸ್ ಓದ್ತಿರ್ತೇವೆ, ಬಟ್ ಏನ್ ಓದ್ತಿರ್ತೀವಿ ಅಂತಂದ್ರೆ ಸುಮ್ನೆ ಒಂದು ಇಶ್ಯೂ ಓದ್ಬಿಡುದು ಅಥವಾ ಅವನ ಹೆಸರಷ್ಟೇ ತಿಳ್ಕೊಂಡ್ಬಿಡುದು, ಅವ್ನು ಎಲ್ಲಿ ಹುಟ್ಟದ, ಯಾವಾಗ ಜನಿಸಿದ, ಆಮೇಲೆ ಅವ್ನ ಮುಂದೆ ಏನ್ ಸ್ಟೋರಿ, ಅದನ್ನೆಲ್ಲ ತಿಳ್ಕೊಬೇಕು. ಆ ಒಂದು ವಿಷಯನ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಯಾವುದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮಿಸ್ ಆಗಲ್ಲ. ಆದ ಕಾರಣ ಎಲ್ಲರೂ ಚೆನ್ನಾಗಿ ಓದ್ರಿ, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂಥರ ನೀವು ಹೆಂಗಿರ್ಬೇಕು ಅಂತಂದ್ರೆ ಎಲ್ಲಾಗಿರ್ಬಾರ್ದು, ಓಡಕ್ ಕುದುರೆ ಇರ್ಬೇಕು, ಹಂಗೆ ಹೊಸ ಕಲ್ತಾನೆ ಇರ್ಬೇಕು. ಅವು ಯಾವ ತರ ಓಡ್ಬೇಕಂತಂದ್ರೆ ಕುದುರೆ ಎದ್ದ ತಕ್ಷಣ ಏನಾದ್ರು ಸಾವಕಾಶ ಹೋಗ್ಬಿಟ್ಟು ಅದ್ರ ಹೊಟ್ಟೆ ಕೆಳಗೋಗ್ತಾನೆ ಗೊತ್ಬಿಟ್ರೆ ಯಾವ ಸ್ಪೀಡ್ ಅಲ್ಲಿ ಓಡ್ತಿರ್ತಲ್ಲ ಅದು ನಿಲ್ಲೋರಿಗೆ ಅದೇ ಸ್ಪೀಡ್ ತರ ಓಡ್ತಿರ್ತೈತಿ. ಹಂಗೆ ನೀವು ಒಂದ್ಸಲ ಓದಕ್ ಸ್ಟಾರ್ಟ್ ಮಾಡಿದ್ರೆ ಆ ಸ್ಪೀಡ್ ಏನದು ಏನಂತಲ್ಲ, ಒಂದ್ಸಲ ಸ್ಟಾರ್ಟ್ ಮಾಡ್ಬಿಟ್ರೆ ಅಪ್ ಟು ನಾವು ಒಂದು ಜಾಬ್ ಹಿಡಿಯುವರಿಗೆ ಆ ರೇಸ್ ಅದು ಓಡುವಂತ ಏನ ಸ್ಪೀಡ್ ಇರ್ತೈತಲ್ಲ ಯಾವ್ದೇ ಕಾರಣ ಕಡಿಮೆ ಮಾಡಬಹುದು. ಆದ ಕಾರಣ ಗ್ರಾಮೀಣ ಪ್ರದೇಶದಲ್ಲಿ ಬಂದಂತ ಇನ್ನೂ ವಿದ್ಯಾರ್ಥಿಗಳಿಗೆ ನಾನು ಹೆಚ್ಚು ಒತ್ಕೊಂಡು ಹೇಳೋದೇನಂದ್ರೆ ನಿಮ್ಗೆ ಯಾವುದೇ ಒಂದು ಕಲ್ಮಶ ಮನಸ್ಸಿರಂಗಿಲ್ಲ, ಒಂದು ಶುಭ್ರವಾದಂತ ಮನಸ್ಸಿರ್ತೈತಿ. ದಯವಿಟ್ಟು ಎಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಬಂದಂತ ವಿದ್ಯಾರ್ಥಿನಿಗೆ ಹೇಳೋದು ಇಷ್ಟೇ, ಶ್ರದ್ಧೆಯಿಂದ ಓದಿದ್ರೆ ಇವತ್ತು ದಿನದಲ್ಲಿ ನಾವು ಯಾವ್ದು ಬೇಕಾದ್ರೂ ಕೂಡ ನಾವು ಸಾಧನೆ ಮಾಡಬಹುದು. ಮೇಡಮ್ ಅವ್ರು ಹೇಳಿದ್ರು ಅವಾಗಲೇ, ಇಲ್ಲ ಈಗಿನ ದಿನದಲ್ಲಿ ಎಲ್ಲ ದುಡ್ಡು ಕೊಟ್ಟರೆ ಎಲ್ಲ ನೌಕರಿ ಇಡ್ತಾರೆ, ನೌಕರಿ ಸಿಗ್ತಾವ ಸರ, ಎಲ್ಲಾದ್ರೂ ಸಿಗೋದಿಲ್ಲ ಅಂತ. ನಾವು ಅಂತ ವಿಷಯ ಬಂತಂದ್ರೆ ಅವನ್ ಮೊದಲು ಬೇರೆ ಸ್ಟಾರ್ಟ್ ಮಾಡ್ತಿದ್ವಿ ನಾವು, ದುಡ್ಡು ಕೊಟ್ಟು ನೌಕರಿ ಹಿಡಿದಾದ್ರೆ ಅದೇ ದುಡ್ಡನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಬಿಸ್ನೆಸ್ ಮಾಡ್ತೀನಪ್ಪ, ನಾನತ್ರ ಅಂತ ವ್ಯವಹಾರ ಅಥವಾ ಬಿಸ್ನೆಸ್ ತರಲೇಕ ಹೋಗ್ಬೇಡಂತಿದ್ವಿ. ಏನ್ ಸರ್ ನಿಮ್ದೆಲ್ಲ ನಾವು ಸೆಲೆಕ್ಷನ್ ಮಾಡಿಸ್ಬಿಡ್ತೀವಿ, ನೀವು ಎಷ್ಟು ಕೊಟ್ಬಿಡ್ರಿ ಸರ್ ಅಂತಂದ್ರೆ ಅನ್ನುವಂತ ಏಜೆಂಟ್ಗೆ ಇದೆ ಅದೆಲ್ಲ ಸುಳ್ಳು. ನೀವು ಅಂತದಕ್ಕೆ ಯಾವುದೇ ಕಾರಣಕ್ಕ ತಲೆ ಕೆಲಸವಾಗಿ ಹೋಗ್ರಿ. ಇವತ್ತು ಏನಾದರೂ ನಿಮ್ಮಲ್ಲಿ ಒಂದು ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಅವಾಗಲೇ ಸರ್ ಒಂದು ಫ್ಯಾಕ್ಟ್ರಿ ಏನಾದ್ರೂ ಐತಂದ್ರೆ ಇಲ್ಲಿ PSI ಎಕ್ಸಾಮ್ಗೆ ಅದು ಯುನಿಕ್ ಟೀಮ್ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ನೀವು ಅಂದಕ್ಕೆ ಸುಮ್ಮನೆ ಅನ್ನೇಸರಿ ತಲೆ ಕೆಲಸಕ್ಕೊಂದು ಟೈಮ್ ಸ್ಪೆಂಡ್ ಮಾಡೋದಿಕ್ಕನು ನೀವು ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕ ಇಲ್ಲೇ ಈ ಫ್ಯಾಕ್ಟ್ರಿ ಒಳಗೆ ಹಾಕ್ರಿ ಬೇರೆ ಎಲ್ಲ ತಗೋಬಿಟ್ರೆ ಅದರಿಂದ ನಿಮ್ಗೆ ಪ್ರಾಡಕ್ಟ್ ಅಥವಾ ಏನ್ ಬರ್ತೈತಲ್ಲ ಔಟ್ಪುಟ್ ಅದೇ ನಿಮ್ ಜೀವನದಾಗ ಒಂದು ಒಳ್ಳೆ ರೀತಿ ಯೂಸ್ ಆಗ್ತೈತಿ. ಅದಕ್ಕೆ ಚೆನ್ನಾಗಿ ಯೂಸ್ ಮಾಡ್ಕೋರಿ. ಯಾಕಂತಂದ್ರೆ ಇಲ್ಲಿ ಇರುವಂತ ಒಂದು ಫ್ಯಾಕಲ್ಟಿ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯ ಇರ್ಬೋದು ಬೇರೆ ಯಾವ ಕೋಚಿಂಗ್ ಸೆಂಟರ್ ಇಲ್ಲ. ಯಾಕಂತಂದ್ರೆ ನಾವು ಎಲ್ಲ ಕಡೆನೂ ಅಟೆಂಡ್ ಬಂದಿದ್ದೀನಿ, ಸುಮಾರು ಜನಕ್ಕೆ ಸುಮಾರು ಕೋಚಿಂಗ್ ಸೆಂಟರ್ ನೋಡಿದ್ದೀನಿ. ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣ ಆಗಲಿ ಅಥವಾ ಇಲ್ಲೊಂದು ಫ್ಯಾಕಲ್ಟಿ ಆಗಲಿ ಅಥವಾ ಇಲ್ಲಿರ್ತಕ್ಕಂಥ ಒಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳಿಸೋದಾಗಲಿ ಅಥವಾ ನಿಮ್ಮ ನಿರ್ದೇಶಕರು ಅಂತ ಶ್ರೀ ಬಸವರಾಜ್ ಬಂಗಾರ್ ಸರ್ ಅವರು ಬಹಳ ಆಕ್ಟಿವ್ ಇದ್ದಾರೆ. ಅವರು ನನಗೆ ಒಂದು ಸುಮಾರು ಒಂದು 7 ಸಲ ಕೇಳಿದ್ರು ಸರ್ ನೀವು ಬರಿ ಬರಿ ಸರ್ ಬಂದು ಒಂದು 2 ಸಲ ಮಾತಾಡ ಸರ್, ಬಟ್ ನಮ್ಗೆ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಸ್ವಲ್ಪ ಗ್ರಾಮೀಣ ಸ್ಟೇಷನ್ ಹೆವಿ ಇರೋದ್ರಿಂದ ನನಗೆ ಬರಕ್ ಆಗಿದಲ್ಲ.
ಅವ್ರು ನಿನ್ನೆನ ಫೋನ್ ಮಾಡಿದ್ರು ಸರ್ ನೀವು ನಾಳೆ ಬರಲೇಬೇಕಂತ ಹೇಳಿ ನನಗೆ ಟ್ರಾನ್ಸ್ಫರ್ ಆಗಿದೆ ನಾನು ಹೋಗಿ ಜಾಯ್ನಿಂಗ್ ಆಗ್ಬೇಕು ಅಂತಂದ್ರೆ ಇಲ್ಲ ಸರ್ ಅದಕ್ಕಿಂತ ಮುಂಚೆ ನೀವು ಬಂದು ನಾವು ಒಂದ್ಸಲ ನಮ್ಮ ಹುಡುಗರ ಬಗ್ಗೆ ಮಾತಾಡ್ಬೇಕು ಸರ್ ನಿಮ್ದು ಒಂದು ಸ್ವಲ್ಪ ಒಂದೆರಡು ಮಾತು ಹೇಳ್ಬೇಕಂತ ಕೇಳ್ಕೊಂಡ್ರು ಅವರು ಅದಕ್ಕೆ ನಾನು ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಹೇಳಿದ್ರೆ ನಾನು ಇಲ್ಲಿ ಆದ್ರೂ ಆಗೋಗ್ತಿದ್ದೆ ಬಟ್ ನಮ್ಗೆ ಟೈಮ್ ಸಿಗ್ತಿದ್ದಿಲ್ಲ ಬಟ್ ಇದೊಂದು ಒಳ್ಳೆ ಅವಕಾಶ ನಮಗೂ ಕೂಡ ಒಂದು ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಸವರಾಜ್ ಸರ್ ಅವಕಾಶ ಮಾಡಿಕೊಟ್ಟು ಅವ್ರ ಮಠ ಬಂದ್ರೆ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲಾರು ಚೆನ್ನಾಗಿ ಓದ್ರಿ, ಯಾಕಂದ್ರೆ ನಿಮ್ ತಂದೆ ತಾಯಿ ಒಂದು ನಿಮ್ ಮೇಲೆ ಒಂದು ಭರವಸೆ ಇಟ್ಟಿರ್ತಾರೆ. ನನ್ನ ಮಗ ಪೋತಾಗಿ ಬರ್ತಾನೆ, ನನ್ನ ಮಗ ಕೆ ಎಸ್ ಆಫೀಸರ್ ಆಗಿ ಬರ್ತಾನೆ, ನನ್ನ ಮಗಳು ಪಿ ಎಸ್ ಆಗಿ ಬರ್ತಾನೆ ಅಂತಂದ ಒಂದು ಎಲ್ಲರೂ ಭರವಸೆ ಇಟ್ಕೊಂಡಿರ್ತಾರ. ಅವ್ರ ಭರವಸೆಯನ್ನು ನೀವು ನಿರಾಶೆ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ತಂದೆ ತಾಯಿ ಇಟ್ಟಂತ ಭರವಸೆನ ನಾವು ನಿರಾಶೆ ಮಾಡಿದಂತಂದ್ರೆ ನಮ್ಮ ಜೀವನ ನಾವು ಏನು ಕೂಡ ಸಾಧನೆ ಮಾಡಕ್ ಆಗುದಿಲ್ಲ. ಯಾಕಂತಂದ್ರೆ ತಂದೆ ತಾಯಿ ನಮ್ಮನ್ನ 21 ವರ್ಷ ಚೆನ್ನಾಗಿ ಬೆಳೆಸಿರ್ತಾರ. ಒಂದು ಮಗನ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ತನ್ನ ತಾಯಿ ತನ್ನ ಇಡೀ ಎಲ್ಲಾನು ಕೂಡ ತನ್ನ ಮಗ ಅಥವಾ ಮಗಳಿಗೆ ಡೆಡಿಕೇಶನ್ ಮಾಡ್ತಾರೆ. ಒಂದ್ ಮಗ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದರಿಂದ ತಾಯಿ ಕಾರಣ ಇರ್ತಾಳೆ, ತಂದೆನೂ ಕಾರಣ ಇರ್ತಾನೆ. ಅವರ ಯಾವುದೇ ಕಾರಣಕ್ಕೆ ಅವ್ರಿಗೆ ನಿರಾಶೆ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತು ನಿಮ್ಗೆ ಎಷ್ಟೋ ಇವತ್ತು ನೀವು ಚೆನ್ನಾಗಿ ಕುತ್ಕೊಂಡು ಒಂದು ಫ್ಯಾನ್ ಕೆಳಗೆ ಕುತ್ಕೊಂಡಿರಂತ ನಿಮ್ ತಂದೆ ತಾಯಿ ಅಲ್ಲಿ ಬಿಸಿಲಲ್ಲಿ ದುಡಿತಿರ್ತಾರೆ. ಹೌದಾ? ಅವತ್ತು ಎಷ್ಟೋ 200 300 ಕೂಲಿಗೆ ಅವ್ರ ಕೆಲಸ ಮಾಡಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಿರ್ತಾರ. ಅದನ್ನ ಜೀವನ ಮಲಗ್ಬೇಕಾದ್ರೆ ಒಂದ್ಸಲ ನೆನೆಸ್ಕೋಬೇಕು. ನೀವು ನಾನು ಇವತ್ತು ಬೆಳಗಿಂದ ಸಾಯಂಕಾಲವರೆಗೆ ಏನು ಓದಿದೆ, ಆಮೇಲೆ ನಮ್ಮ ಮನೆಯಲ್ಲಿ ಯಾವ ತರ ಕಷ್ಟ ಇದೆ ಅದನ್ನ ಎರಡು ನೆನ್ಪಿಟ್ಕೊಂಡು ನೀವು ಏನಾದರೂ ನೆನ್ಪಿಟ್ಕೊಂಡ್ರೆ ನಿಮ್ಮ ಡೈಲಿ ಅದು ಬಡದು ಎಬ್ಸಿದಾಗ್ತದೆ. ನಿಮ್ ತಂದೆ ತಾಯಿ ಕಷ್ಟ ಪಡೋದು ನೀವು ಏನು ಓದ್ಯಾರ ಅಂತಂದ ನಿಮ್ ಮನಸ್ಸನ್ನ ಬಡದು ಎಬ್ಸಿದಾಗ್ತದೆ. ಅವಾಗ ನೀವು ಏನ್ ಬೇಕಾದ ಅಚೀವ್ಮೆಂಟ್ ಮಾಡ್ಬೋದು. ಇವೆರಡು ವಿಷಯನ ನಿಮ್ ತಲೆಯಲ್ಲಿ ಇಟ್ಕೊಂಡು ನೀವು ಅಚೀವ್ಮೆಂಟ್ ಮಾಡಬಹುದು. ಆಮೇಲೆ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾದಂತ ಒಟ್ಟೆ ಮೂರೇ ಕೆಲಸ, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಈ ಮೂರು ವಿಷಯ ಬಿಟ್ಟು ಬೇರೆ ಯಾವುದಕ್ಕೂ ತಲೆನೆ ಕಲ್ಸ್ಕೋಬಾರ್ದು ನೀವು. ಯಾಕಂತಂದ್ರೆ ಈ ಮೂರು ಕರೆಕ್ಟ್ ಆಗಿ ಹೋಗ್ತಾ ಇರ್ಬೇಕು. ನೀವು ಇಲ್ಲಪ್ಪ ಒಂದ್ ರಾತ್ರಿ ನಾನು ಇವತ್ತು ಒಂದು 18 ಕ್ಲಾಸ್ ಓದ್ಬೇಕಂತ ಕುತ್ಕೊಂಡು ಓದ್ಬಿಟ್ರೆ ನೆಕ್ಸ್ಟ್ ಡೇ ನೀವು ಹೆಲ್ತ್ ಅಪ್ಸೆಟ್ ಆಗ್ತದೆ. ಆಮೇಲೆ ಊಟ ಬಿಟ್ಟು ಓದೋದ್ರಿಂದ ಕೂಡ ಹೆಲ್ತ್ ಅಪ್ಸೆಟ್ ಆಗ್ತದೆ. ಅವಾಗ ಒಂದು ವಾರ ಜೈಲು ಬಿಡುತ್ತೆ. ನೀವು ಈಗಿನ ಸಂದರ್ಭದಲ್ಲಿ ಹೆಲ್ತ್ ಕೂಡ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಮೂರೇ ಕೆಲಸ ಮಾಡ್ಬೇಕು. ಫಸ್ಟ್ ಓದ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಇವು ಮೂರು ಕರೆಕ್ಟ್ ಆಗಿ ಈಗಿನ ಒಂದು ಅಚೀವ್ಮೆಂಟ್ ಮಾಡುತ್ತಾ ನೀವು ಜೀವನದಾಗ ಅಳವಡಿಸ್ಕೊಂಡ್ರೆ ಬೇಕಾದ ಪೋಸ್ಟ್ ಇವತ್ತು ಏನ್ ಬೇಕಾದ್ರಲ್ಲಿ ಅದನ್ನ ಹೊಡಿತು ಅಂತಂದ್ರೆ ಅದನ್ನ ಹೊಡೆದ ಬಿಡೋದು. ಹಂಗ ಅದನ್ನ ಆ ತರ ಸಾಧನೆ ಮಾಡಬಹುದು. ಬಹಳ ಜಾಸ್ತಿ ಮಾತಾಡಿದ್ವಿ ಅಂತ ಹೇಳೋಣ. ಅನಿಸ್ತಾ ಇದೆ ನನ್ಗೆ ಯಾಕೋ, ಯಾಕಂತಂದ್ರೆ ನಮ್ದು ಪಕ್ಕಾ ಗ್ರಾಮೀಣ ಭಾಷೆ. ನಾವು ಯಾವ್ದು ಕೂಡ ಕಾರ ಉಪ್ಪು ಹಚ್ಚಿ ಮಾತಾಡಕ್ ಬರಲ್ಲ ನಮ್ಗೆ. ಏನಿದ್ರು ಈಗ ಏನ್ ಬರ್ತೈತಿ ಹಂಗೆ ಹೊರಗೆ ಎಕ್ಸಿಟ್ ಆಗ್ತಾ ಇದ್ವಿ, ಔಟ್ಪುಟ್ ಆಗ್ತಾ ಇರ್ತೈತಿ. ಯಾಕಂದ್ರೆ ಫಿಲ್ಟರ್ ಮಾಡಲ್ಲ ನಾವು. ಅದಕ್ಕನ್ನ ಎಲ್ಲರೂ ಚೆನ್ನಾಗಿ ಓದ್ರಿ. ಒಂದು ಅವಕಾಶ ನಿಮ್ಗೆ ಯುನಿಕ್ ಫ್ರೀಮ್ ಅಲ್ಲಿ ಸಿಕ್ಕತಿ. ಅದನ್ನ ನೀವು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಹೊರಗೆ ಹೋಗ್ಬೇಕಾದ್ರೆ ಒಂದು ಸರ್ಕಾರಿ ನೌಕರಿ ತಗೊಂಡು ಹೊರಗೆ ಹೋಗ್ಬೇಕಂತಂದ್ರೆ ನೀವು ಇವತ್ತು ಸಪೋರ್ಟ್ ಮಾಡ್ಬೇಕು. ಎಲ್ಲಾರು ಮಾಡ್ತಾರಲ್ಲ, ಸುಮ್ಮನೆ ಹೆಸರನ್ನ ನಂಬಾರದು. ನಾವು ಹೇಳೋದು ಅಂತಂದ್ರೆ ಇವತ್ತು ಹೆಸರನ್ನ ತರೋದಲ್ಲ. ಇವತ್ತಿನ ಮೇಡಮ್ ಅವರು ನಾವು ಏನು ಹೇಳ್ತೀವಲ್ಲ ಅದನ್ನ ಚೆನ್ನಾಗಿ ತಲೆ ಇಟ್ಕೊಂಡು ನೀವೇನಾದ್ರೂ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಪಿ ಎಸ್ ಐ ಎಕ್ಸಾಮ್ ಬರೋದ್ ಮೇಲೆ ನನಗೆ ಭೇಟಿ ಆಗ್ಬೇಕು. ಸರ್ ನೀವು ಹೇಳಿದಂಗ ನಾವು ಮಾಡಿದೀವೋ ಅವಾಗ ಆಗಿತ್ತಂತಂದ್ರೆ ಆಗಿಲ್ಲ ಅಂತಂದ್ರೆ ಭೇಟಿ ಆಗ್ಬೇಕು. ಹಾಗಾದ್ರೆ ಭೇಟಿ ಆಗಕ್ ಹೋಗ್ಬೇಡ. ಆಗಿಲ್ಲ ಅಂತಂದ್ರೆ ನೀ ಎಲ್ಲಿ ತಪ್ಪಿದಂತ ನಾವು ಹೇಳ್ತೀವಿ. ಅವಾಗ ಮತ್ತೆ ನೆಕ್ಸ್ಟ್ ಅಂಕಲ್ಲಿ ಮತ್ತೆ ಪಾಸ್ ಆಗ್ತೀನಿ ನೀನು 100%. ಅದಾಗೇನು ಡೌಟೇ ಇಲ್ಲ. ಎಲ್ಲರೂ ಕೂಡ ಚೆನ್ನಾಗಿ ಹೋದ್ರಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದ ಯುನಿಕ್ ಡ್ರೀಮ್ ಎಲ್ಲ ಟೀಮ್ಗೆ ತುಂಬಾ ಧನ್ಯವಾದಗಳು. ಇದೇ ರೀತಿ ಅವರು ಕೂಡ ಇನ್ನೂ ಒಂದು ಉನ್ನತ ಮಟ್ಟದಲ್ಲಿ ಅವ್ರು ಬೆಳೆಯಲಿ ಅಂತಂದ ನಮ್ದು ಒಂದು ಚಿಕ್ಕ ಆಶೀರ್ವಾದ ಅಂತಂದು ಹೇಳ್ತಾ ನೋಡಿದ್ರಲ್ಲ ಖಡಕ್ ಅಧಿಕಾರಿಯ ಖಡಕ್ ಮಾತುಗಳನ್ನ. ಈ ನುಡಿಮುತ್ತುಗಳು ನಿಮಗೆ ಆದರ್ಶವಾಗಿರಲಿ. ಹೀಗೆ ಮತ್ತಷ್ಟು ಸಾಧಕರೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.